ಈ ಮರದ ಪಾಚಿನ ನೀವು ಕಿತ್ಕೊಂಡ್ರಿ, ಸೊ ಇದು ಏನಕ್ಕೆ ಏನಕ್ಕೆ ಉಪಯೋಗ ಬರುತ್ತೆ ಸರ್? ಯಾಕೆ ಇದು ನೀವು ಸರ್ ಇದನ್ನ ನಮ್ಮ ಜೀವಮಾನ ಉಪಯೋಗ ಆಗಿ ನಾವು ತಗೋತಾ ಇದ್ದೀವಿ. ನಾವು ಏನು ನಮ್ಮ ಇದು ಸಮುದಾಯಕ್ಕೆ ಒಳಗಡೆ ಹೋಗಿ ಏನು ಪಟ್ಟ ಕೊಟ್ಟವ್ರೆ ಅದ್ರ ಒಳಗಡೆ ಹೋಗಿ ಈ ಮರಪಾಚಿ ಅಂತ ಇದು ಇದು ಮರದೇನು ಮರಪಾಚಿ ಮರಪಾಚಿ ಅಂದರೆ ನಮ್ಮ ಭಾಷೆಯಲ್ಲಿ ನಾವು ಹೂ ಅಂತ ಕರಿತೀವಿ, ಮರ ಹೂ ಅಂತ ಕರಿತೀವಿ. ಅದನ್ನು ನಾವು ಅದನ್ನ ತೆಗೆದು ನಾವು ಲಾಮ್ಸಿಗೆ ತೊಗೊಂಡೋಗಿ ಕೊಡ್ತೀವಿ. ಅದರಲ್ಲಿ ಲಾಮ್ಸ್ ಇಂದ ನಮಗೆ ಅದಕ್ಕೆ ಕೆ ಜಿಗೆ 300 ಹಂಗೆ ನಮಗೆ ವಿತರಣೆ ಮಾಡ್ತಾರೆ. ಇದು ಕಾಡು ಒಳಗಡೆ ಸಿಗುತ್ತೆ ಸರ್, ಇದು ಕಾಡು ಒಳಗಡೆ ಮರದಲ್ಲಿ ಮಾತ್ರ ಸಿಗೋದು. ಇದು ಮರದಲ್ಲಿ ಗಿಡ ಅಂದರೆ ಚಿಕ್ಕ ಗಿಡದಲ್ಲಿ ಕಾಡು ಒಳಗಡೆ ಆದರೆ ಇರ್ತವೆ, ಅಂದರೆ ಇಲ್ಲಿ ಇಲ್ಲ. ಸೀಸನ್ ಇಲ್ಲ ಇಲ್ಲ, ಇದಕ್ಕೆ ಸೀಸನ್ ಅಂತ ಏನಿಲ್ಲ ಸರ್. ಯಾವ ಟೈಮಲ್ಲಿ ಬೇಕಾದರೂ ಇರುತ್ತದೆ. ಅದು ಮಂಜಲ್ಲಿ ಜಾಸ್ತಿ ಬರ್ತದೆ ಅದು ಕೈಯಲ್ಲಿ ಮಂಜು. ಈ ಬೆಳೆಯ ಟೈಮಲ್ಲಿ ಮಾಮೂಲಿ ಕೈಯಲ್ಲಿ ತೆಗೆದು ಹ್ಞೂ ಬಿಸಿಲಾದರೆ ಆಗಲ್ಲ, ಒಣಗಿಬಿಡ್ತೇನೆ. ಅದು ನಮ್ಮ ಜೀವಮಾನ ಮಾಡೋಕ್ಕೆ ಹೌದು ಸರ್, ಕಾಡು ಒಳಗಡೆ ಇದು ನಮ್ಮ ಜೀವಮಾನ ಮಾಡೋಕ್ಕೆ ಒಂದು ಆರ್ಥಿಕ ಆದಾಯ ಇದು. ಹಂಗಾಗಿ ಸರ್ ಓಕೆ ಸರ್, ಒಂದು ನಿಮಿಷ ಈಗ ಬನ್ನಿ. ಈಗ ನೀವು ಇಲ್ಲಿ ಅಭಿವೃದ್ಧಿ ನಿಗಮದಲ್ಲಿ ಏನಾಗಿರುತ್ತೆ? ಇಲ್ಲ, ಇದು ಬೇರೆಯವರು ಸುಬ್ರಹ್ಮಣ್ಯ ಅಂತ ಅಧ್ಯಕ್ಷರಿದ್ದಾರೆ ಲ್ಯಾಂಪ್ಸ್ ಸಹಕಾರ ಸಂಘದಲ್ಲಿ. ಹಿಂದೆ ನಾನು ಇಲ್ಲಿ ಈ ಅಧ್ಯಕ್ಷನೂ ಆಗಿದ್ದೆ, ಮತ್ತು ನಮ್ಮ ಲ್ಯಾಂಪ್ಸ್ ಸಹಕಾರ ಮಹಾಮಂಡಲದ ರಾಜ್ಯಾಧ್ಯಕ್ಷನಾಗಿ ಕೆಲಸ 12 ವರ್ಷ ಕೆಲಸ ನಿರ್ವಹಿಸಿದ್ದೆ. ಇದು ಮರಪಾಚಿ ಎಲ್ಲಿಗೆ ಹೋಗುತ್ತೆ ಅಂತ ನಮಗೂ ಹೇಳಲ್ಲ ಬಯರ್ಸ್ಗಳು, ಭಾರಿ ಸೀಕ್ರೆಟ್ಟು ಮಾಡ್ತಾರೆ. ನಾವು ಟೆಂಡರ್ ಹಾಕ್ತೀವಲ್ಲ, ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಬ್ಯಾಗ್ ಮಾಡಿ ದುಬೈ ಕಳಿಸ್ತಾರೆ. ಮತ್ತು ಇದು ನಾವು ನೋಡಿದ ಮಟ್ಟಿಗೆ ಸಾಂಬಾರು ಪದಾರ್ಥಗಳು ಇದನ್ನು ಹೆಚ್ಚಿನ ಉಪಯೋಗಿಸ್ತಾರೆ. ಹೌದಾ? ಸಾಂಬಾರು ಪದಾರ್ಥಕ್ಕೆ ಈಗ ನಮ್ಮ ಈ ಮೆಣಸಿನಕಾಯಿ ಪುಡಿ ಮಾಡಿ ನಾವು ಒಳ್ಳೆಯ ಮಟನ್ ಬಿರಿಯಾನಿಗೆ ಬ್ಯೂಟಿಫುಲ್, ಇದು ಪೌಡ್ರ್ ಮಾಡಿ ಅದಕ್ಕೆ ಬೆರಕೆ ಮಾಡಿ ಮಾಡಿದ್ರೆ ಮಟನ್ ಬಿರಿಯಾನಿ ಭಾರಿ ಚೆನ್ನಾಗಾಗುತ್ತೆ. ನಾವು ಟ್ರೈಬಲ್ ಫುಡ್ ಮಾಡಿದ್ವಲ್ಲ, ಬಟ್ ಇವೆಲ್ಲ ಬೆರಕೆ ಮಾಡೇ ಮಾಡೋದು ಇಲ್ಲಿ ಆಹಾರ ಮೇಳದಲ್ಲಿ. ಇವೆಲ್ಲ ಬೆರಕೆ ಮಾಡೇ ಮಾಡೋದು. ಏನು ಮಾಡಿದ್ರಲ್ಲಿ? ಬಿರಿಯಾನಿ ಬೊಂಬಲ್ಲಿ ಬೇಯಿಸ್ತಕ್ಕಂಥ ಬಿರಿಯಾನಿ. ಬೊಂಬೆ ಬಿರಿಯಾನಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ತಿರಲಿ. ಅದು ಬಿಟ್ಟರೆ ಏನಕ್ಕೆ ಉಪಯೋಗ ಇದೆ ಆಹಾರಕ್ಕೆ ಬಿಟ್ಟರೆ? ಬೇರೆ ಮೆಡಿಸಿನ್ಸ್ಗೆಲ್ಲ ಹೋಗುತ್ತೆ, ಪೇಂಟ್ಸ್ಗೆ ಹೋಗುತ್ತೆ. ಇಷ್ಟನ್ನು ಮಾತ್ರ ಕೇಳ್ತೀವಿ ಅಷ್ಟೇ. ಎಲ್ಲ ನೋಡಿ, ನಮ್ಮ ಇಂಡ್ಯಾದಲ್ಲಿ ಇದು ಬಳಕೆ ಕಡಿಮೆ. ಅರಬ್ ರಾಷ್ಟ್ರಗಳಲ್ಲಿ ಇದನ್ನು ಹೆಚ್ಚು ಉಪಯೋಗಿಸ್ತಾರೆ ನೋಡಿ, ಅರಬ್ ರಾಷ್ಟ್ರಗಳು ಹೆಚ್ಚು ಹೋಗ್ತಾರೆ. ಇದೆಲ್ಲ ನಮ್ಮ ಈ ಭಾಗದಲ್ಲೆಲ್ಲ ನಮ್ಮ ಈಶಾನ್ಯ ರಾಜ್ಯಗಳಾದಂಥ ಟ್ರೈಬಲ್ ಸ್ಟೇಟ್ಗಳಲ್ಲಿ ಇದಲ್ಲ, ಅದು ಹೆಚ್ಚು ಪಾಚಿ ಬರುತ್ತೆ ಅದಲ್ಲ. ಮರದಲ್ಲಿ ಬಡೋಂಥ ಈ ಪಾಚಿ ಸೊ ಸಾಂಬಾರು ಪದಾರ್ಥ ಅಷ್ಟೇ ಅಲ್ಲದೆ ಅದನ್ನು ಕಮರ್ಷಿಯಲ್ ಕೂಡ ಬೇರೆ ಬೇರೆ ಕಮರ್ಷಿಯಲ್ ಪೇಂಟ್ ನೋಟ್ ಪೇಂಟ್ ಕೆ ಜಿ ಸರ್? ಇದು ಸರ್ ಕೆ ಜಿ 300 ರೂಪಾಯಿ ಬರುತ್ತೆ ಸರ್. ಈಗ ಲ್ಯಾಂಪ್ ಸೊಸೈಟಿಯವರು 300 ರೂಪಾಯಿ ತಗೊಳ್ತಾ ಇದ್ದಾರೆ ಈಗ. ಅವರು ಅವ್ರು ಟೆಂಡರ್ ಮಾಡಿದ್ರೆ ಅದ್ರ ಮೇಲೆ ಲಾಭ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ, ಟೆಂಡರ್ ಮೇಲೆ ಬರೋದು. ಅದು 1,000 ರೂಪಾಯಿವರೆಗೂ ಕೂಡ ತೊಗೊತಾರೆ? ಅದೇನು ಇಲ್ಲ, ಆ 1,000 ರೂಪಾಯಿ ಬಂದರೆ ಇವ್ರಿಗೆ ಇನ್ನೂ ಕೂಲಿ ಜಾಸ್ತಿ ಕೊಡಬೇಕಾಗ್ತದೆ. ಹೌದು, ಯಾಕೆಂದರೆ ಅಲ್ಲಿ ಅಲ್ಲಿ 1,000 ರೂಪಾಯಿ ಸಿಗುತ್ತೆ ಅಂತ ಇವ್ರಿಗೆ 500 ರೂಪಾಯಿ 600 ರೂಪಾಯಿ ಕೊಡಬೇಕಾಗ್ತಾರೆ, ಅಷ್ಟು ಕೊಡಲ್ಲ ಅವರು. ಇದು ಮರಪಾಚಿ ನೀವು ಜೀವನ ಮಾಡೋದಕ್ಕೆ ಇದು ಕೂಡ ಒಂದು ವಸ್ತುಗಳು. ಇದು ನೆಲ್ಲಿಕಾಯಿ, ಆಮೇಲೆ ಸೀಗೆಕಾಯಿ, ಮರಪಾಚಿ, ಅಂಟವಾಳ, ಮತ್ತು ಗಮ್ಮು ದಿಂಡ್ಲ ಮೇಣ ಅಂತ ಬರುತ್ತೆ ಮೇಣ, ಈ ಥರದ್ದು ಸುಮಾರು 25 ಐಟಮ್ಗಳು ಫಾರೆಸ್ಟ್ನವರು ನಿಗದಿ ಮಾಡಿದ್ದಾರೆ. ಓಕೆ, ಅವನ್ನ ತಗೊಳ್ಳೋಕ್ಕೆ ಅವಕಾಶ ಇದೆ. ಅಂದರೆ ಇಲ್ಲಿ ಮಾತ್ರ ಒಂದು 5-6 ಐಟಮ್ಸ್ಗಳು ಬರ್ತವೆ, ಜೇನು ಇವೆಲ್ಲ ತಗೊಳ್ಳೋಕ್ಕೆ ಒಂದು 5-6 ಐಟಮ್ಸ್ ಮಾತ್ರ ಬರ್ತವೆ ಅಷ್ಟೇ. ಅದನ್ನಷ್ಟೇ ಅಂದರೆ ಲೈಫ್ ಜೀವನೋಪಾಯಕ್ಕೋಸ್ಕರ ಇದೊಂದು ಉಪಕಸುಬು. ಉಪಕಸುಬು ಏನು ತಗೊಂಡು ಜೀವನ ಮಾಡಿ ಇದನ್ನು ತಗೊಂಡು ಕಿತ್ಕೊಳ್ತಾ ಅದನ್ನು ಕಿತ್ಕೊಳ್ತಾ ಇದ್ದಾರೆ. ಅದಾಗಬಾರ್ದು, ಇದು ನಮ್ಮ ಬದುಕಕ್ಕೆ ಬಿಡಿ ಅಂತ ಜೀವನ ಇದ್ರಲ್ಲ ನಮಗಿದೆ. ಇದು ರೈಟ್ ನ್ಯೂಸ್.